ಅಮೇಝಿಂಗ್ ಆಗಿದೆ. ನನಗಿವತ್ತು ಬೀಚ್ಗೆ ಬರೋದೇ ಗೊತ್ತಿರಲಿಲ್ಲ, ಈ ಮರಳಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇರೋದು ನೋಡಿ. ಇಲ್ಲಿ ಶ್ರೀರಾಮ ಅಂತ ಬರೆದಿದ್ದೀನಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಓ, ಇದು ಶಿಜುವನ್ ಸಾಸ್ ಇದೆ ಒಳಗಡೆ. ಇಲ್ಲಿ ನೋಡಿ, ರಾಯ್ತದ ಮೇಲೆ ಜೀರಿಗೆ. ಒಂದು ವೀಕೆಂಡ್ ಅಂತೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಗಾರ್ಲಿಕ್ ನಾನ್ ಮತ್ತು ಚೀಸ್ ಗಾರ್ಲಿಕ್ ನಾನ್, ಭೇಲ್ಪುರಿ ತೊಗೊಂಡಿದ್ದೀವಿ, ಮತ್ತು ದಹಿ ಪುರಿ ಕೂಡ ತೊಗೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತು ದಿನ ವೀಕೆಂಡು ನಾವು ಚಾಂಗಿ ಬಿಸ್ನೆಸ್ ಪಾರ್ಕಿಗೆ ಬಂದಿದ್ದೀವಿ ಲಂಚ್ಗೆ. ಇವತ್ತು ಕೈಲಾಶ್ ಪರ್ಬತ್ ಅಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಏನೇನಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ DBS ಇದೆ, ಎಷ್ಟೊಂದು ಅಫಿಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲೇ ಎದುರುಗಡೆ ಕೈಲಾಶ್ ಪರ್ಬತ್ ಚಾಟ್ಸ್ ಆ್ಯಂಡ್ ಡೈನಿಂಗ್. ಇಲ್ಲಂತೂ ಆ್ಯಂಬಿಯನ್ಸ್ ನೋಡಿ, ತುಂಬಾ ಚೆನ್ನಾಗಿದೆ, ಕಾಮ್ ಆ್ಯಂಡ್ ಪ್ಲೆಸೆಂಟಾಗಿ. ಇಲ್ಲಿಂದನೇ ಸ್ವೀಟ್ಸ್ ಎಲ್ಲ ಕಾಣಿಸ್ತಾ ಇದೆ. ದೀಪಾವಳಿ ಲೈಟಿಂಗ ಅಥವಾ ಕ್ರಿಸ್ಮಸ್ ಲೈಟಿಂಗ ಗೊತ್ತಿಲ್ಲ, ತುಂಬ ವೆಲ್ಕಮಿಂಗ್ ಆಗಿದೆ. ಕೈಲಾಶ್ ಪರ್ಬತ್ ಚಾಟ್ ಸ್ವೀಟ್ಸ್ ನ್ಯೂ ಬ್ರಾಂಚ್ ಓಪನ್. ಶಿಜ್ವಾನ್ ದಹಿ ಪುರಿ, ದೆನ್ ಒನ್ ಬೇಲ್ ಪುರಿ ಫಾರ್ ಸ್ಟಾರ್ಟರ್. ಕೈಲಾಶ್ ಪರ್ವತದಲ್ಲಿ ಚಾಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಭೇಲ್ಪುರಿ ತೊಗೊಂಡಿದ್ದೀವಿ, ಮತ್ತು ದಹಿ ಪುರಿ ಕೂಡ ತೊಗೊಂಡಿದ್ದೀವಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ತುಂಬ ಯಮ್ಮಿ ಆಗಿದೆ. ಚಿಯರ್ಸ್. ಓ, ಇದು ಶಿಜುವನ್ ಸಾಸ್ ಇದೆ ಒಳಗಡೆ. ಇಲ್ಲಿ ರಾಯ್ತ, ಇಲ್ಲಿ ಪನ್ನೀರ್ ಮೇಥಿ ಮಸಾಲ, ಇಲ್ಲಿ ಪಿಂಡಿ ಛೋಲೆ, ಗಾರ್ಲಿಕ್ ನಾನ್ ಮತ್ತು ಚೀಸ್ ಗಾರ್ಲಿಕ್ ನಾನ್, ಲಬದಾರ್ ಏನೋ ಇನ್ನೊಂದೇನದು ಲಚ್ಚದಾರ್ ಪರಾಠ, ಇಲ್ಲಿ ಉಪ್ಪಿನಕಾಯಿ, ಇಲ್ಲಿ ಸ್ಯಾಲೆಡ್ ಪುಟ್ಟ ಬಕೆಟಲ್ಲಿ ಕೊಟ್ಟಿದ್ದಾರೆ. ಈ ಮೆಣಸಿನ್ಕಾಯಿ ಪ್ರಿಯರಿಗೆ. ನಿಂಬೆ ಹಣ್ಣು ಮೇಲೆ ಹಿಂಡ್ತಾ ಇದ್ದಾರೆ. ಗಾರ್ಲಿಕ್ ನಾನ್ ಇದು ಪಿಂಡಿ ಛೋಲೆ. ಇಲ್ಲಿ ನೋಡಿ, ರಾಯ್ತದ ಮೇಲೆ ಜೀರಿಗೆ, ಅಚ್ಚಮೆಣ್ಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ. ಇದು ಮಲೈ ಹಾಕಿದ್ದಾರೆ ಅಂತ ಹೇಳಿರೋದು ಇದರಲ್ಲಿ.
ಇವಾಗ ಉಪ್ಪಿನಕಾಯಿ ಹಾಕೊಂಡ್ತಾ ಇದ್ದೀನಿ. ರುಚಿ ನೋಡೋಣ ಹೇಗಿದೆ ಅಂತ. ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಿದೆ ಕಾರ್ನರ್ಸಲ್ಲಿ. ಪಿಂಡಿ ಚೋಲೆ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಬೇಯಿಸಿದ್ದಾರೆ ಚೆನ್ನಾನ. ಈ ಪನ್ನೀರು ಟ್ಯಾಂಗಿ ಆಗಿದೆ. ಸ್ವೀಟ್ಸ್ ನೋಡಿ, ಮೋತಿಚೂರ್ ಲಡ್ಡು, ಇನ್ನೊಂದೇನೋ ಇದೆ ಇಲ್ಲಿ. ವಾ, ತುಂಬಾ ಮೌತ್ ವಾಟ್ರಿಂಗು. ಇಲ್ಲಿ ಬೇಸನ್ ಲಾಡು, ಅಲ್ಲಿ ಕಾಜು ಬರ್ಫಿ, ಇಲ್ಲಿ ಗುಲಾಬ್ ಜಾಮೂನ್, ರಸಗುಲ್ಲ, ರಸ್ಮಲೈ, ಸ್ಯಾಂಡ್ವಿಚ್ ಸ್ವೀಟು, ಬರ್ಫೀಸು, ಸುಮಾರು ಸ್ವೀಟ್ಸ್ ಇದೆ. ಇಲ್ಲಿ ಸೋಮ್ ಕೂಡ ಇಟ್ಟಿದ್ದಾರೆ. ಕೈಲಾಶ್ ಪರ್ವತ ಇವಾಗ ನಾವು ಚಾಂಗಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗೋಣ. ಎಷ್ಟು ಹಕ್ಕಿಗಳು ಸೌಂಡ್ ಬರ್ತಾ ಇದೆ ಗೊತ್ತಾ, ಇಲ್ಲಿ ನಡ್ಕೊಂಬರ್ತಾ ಇದ್ರೆ. ಮತ್ತೆ ಎರಡು ಮೂರು ದಿನದಿಂದ ಜೋರಾಗಿ ಸಿಂಗಾಪುರ್ ಮಳೆ ಬಂದಿರೋದ್ರಿಂದ ಎಲ್ಲ ಇನ್ನೂ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ನಾರ್ಮಲ್ ಆಗಿ ಎಲ್ಲ ಹಸಿರಾಗಿರುತ್ತೆ, ಆದರೆ ಇವಾಗಂತೂ ಇನ್ನೂ ತುಂಬ ಗ್ರೀನ್ರಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ. ಇಲ್ಲಿ ಬೋಟ್ಸ್ ಕೂಡ ನೋಡ್ಬೋದು, ಫೆರೀಸ್. ನಾವಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು, ತುಂಬ ತಿಂಗಳಿಗಳೇ ಆಗೋಗಿತ್ತು ಇಲ್ಲಿ. ಹೀಗೆ ಬಂದು ಎಲ್ಲ ಗಿಣಿಗಳ ಸೌಂಡ್ ಬರ್ತಾ ಇದೆ. ಇಲ್ಲಿ ಹಕ್ಕಿಗಳು ಸಿಕ್ಕಾಪಟ್ಟೆ ಇದೆ. ಆ ಕಡೆ ನೋಡಿ ಬೋರ್ಡ್ ಹಾಕಿದ್ದಾರೆ, ಚಾಂಗಿ ಬೀಚ್ ಪಾರ್ಕ್, ಚಾಂಗಿ ವಿಲೇಜ್. ನೋಡಿ ಇವಾಗ ಈ ಬ್ರಿಡ್ಜ್ ಮೇಲೆ ಹೋಗಬೇಕು, ಇನ್ನೊಂದು ಕಡೆ ಆಕೆ ಬೀಚ್ ಕಡೆ ಹೋಗಬೇಕು ಅಂದರೆ. ನೋ ರೈಡಿಂಗ್ ಅಂತ ಕೂಡ ಹಾಕಿದ್ದಾರೆ. ವಾ, ಇಲ್ಲಿ ಬಂದರೆ ಸಮುದ್ರದ ವಾಸನೆ ಬಂದಂಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಅಲ್ಲಿ ಬೋಟುಗಳೆಲ್ಲ ಕಾಣುತ್ತೆ. ನೋಡಿ ಇಲ್ಲೊಂದು ಬೋಟು ಸ್ಟಾರ್ಟ್ ಮಾಡಿದ್ರಿ, ಇವಾಗ ರಿವರ್ಸ್ ತಗೊಳ್ತಾ ಇದ್ದಾರೆ. ವಾ, ಏನು ಚೆನ್ನಾಗಿದೆ ಗೊತ್ತಾ. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ರೆ ಈ ಹಾಡು ನಾಪ್ಕೊ ಬರ್ತಾ ಇದೆ. ಕೇಳದೆ ನಿಮಗೆ ಈಗ ದೂರದಲ್ಲಿ ಯಾರು, ಬನ್ನಿ ಮುಂದೆ ಹೋಗೋಣ. ಆಗಲೇ ನೋಡಿ ಸಂಜಿತ್ ಆಮೇಲೆ ನಮ್ಮ ಮನೆಯವರು ಆಗಲೇ ಮುಂದೆ ಹೊರಟೋದ್ರು. ನೋಡಿ ಬ್ಯೂಟಿಫುಲ್ ಫ್ಲವರ್ಸ್ ಇಲ್ಲೆಲ್ಲ. ನನಗಿವತ್ತು ಬೀಚ್ಗೆ ಬರೋದೇ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಬರೀ ಊಟ ಮಾಡ್ಕೊಂಡು ಬರೋದು ಅಂತ. ತುಂಬ ಸರ್ಪ್ರೈಸ್ ನನಗೆ ಹೇಳಿದ್ದು ಇವತ್ತು. ಚೆನ್ನಾಗಿ ಅನ್ನಿಸ್ತಾ ಇದೆ, ತುಂಬ ಪ್ಲೆಸೆಂಟ್ ಆಗಿದೆ. ಗಜಿಬಿಜಿ ಏನೂ ಇಲ್ಲ ಇಲ್ಲಿ, ನಡ್ಕೊಂಬರ್ತಾ ಇದ್ರೆ. ಆಮೇಲೆ ಇಷ್ಟು ಬಿಸಿಲಿದ್ರೂ ಅಂತ ಶಾಖ ತಾಕ್ತಾ ಇಲ್ಲ ಇವತ್ತಿನ ಹ್ಯುಮಿಡಿಟಿ ಅಷ್ಟು ಅನ್ನಿಸ್ತಾ ಇಲ್ಲ. ಒಂದ್ಸಲ ಇಲ್ಲಿ ಬಂದರೆ ಇನ್ನೊಂದ್ಸಲ ಬರೋಣ ಅನಿಸುತ್ತೆ. ಇಲ್ಲಿ ದೂರದಿಂದ ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಇವಾಗ ಸೇಲ್ ಮಾಡ್ತಾ ಇರೋದೆಲ್ಲ ಸಮುದ್ರದಲ್ಲಿ ಕಾಣಿಸುತ್ತೆ. ಇಲ್ಲಿ ಎಷ್ಟು ಜನ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ ಮುಂದೆ ಹೋದಾಗ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಎಷ್ಟು ಲವ್ಲಿ ನೋಡಿ, ನಾವು ಇಲ್ಲಿದ್ರೆ ಸಿಂಗಾಪುರಲ್ಲಿ ಇದ್ದೀವಿ ಅಂತಲೇ ಅನಿಸಲ್ಲ. ಅಷ್ಟು ಗ್ರೀನ್ರಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸಸೈಸ್ ಮಾಡೋರು ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಪಿಕ್ನಿಕ್ ಥರ ಬಂದು ಇಲ್ಲಿ ಚಾಪೆಗಳು ಹಾಕ್ಕೊಂಡು ಟೆಂಟ್ ಹಾಕ್ಕೊಂಡು ಅಲ್ಲೆಲ್ಲ ತಿಂಡಿಗಳೆಲ್ಲ ತೊಗೊಂಡು ಬಂದು ತಿಂತಾ ಇರೋದು ನೋಡ್ಬೋದು. ಅಲ್ಲೊಂದು ಏನೋ ಬರ್ತಾ ಇದೆ ನೋಡೋಣ, ಬನ್ನಿ ನೋಡಿ. ಇಲ್ಲೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಈ ಶೆಲ್ಟರ್ ಏರಿಯಾ ತುಂಬ ಚೆನ್ನಾಗಿದೆ ನೋಡಿ. ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಡು ಹಾಕ್ಕೊಂಡು. ವಾ ನೋಡಿ,
ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ವಾಹ್, ಅಮೇಝಿಂಗ್ ಆಗಿದೆ. ಸನ್ ಸ್ಯಾಂಡ್ ಆ್ಯಂಡ್ ಸೀ. ಈ ಏರೋಪ್ಲೇನ್ ಕೂಡ ನಾವು ಸ್ಪಾಟ್ ಮಾಡ್ಬೋದು. ನೋಡಿ, ಗಾಳಿ ಪಟ ಹರಿಸ್ತಾ ಇದ್ದಾರೆ. ವಾಹ್, ನಾನು ನಿಜವಾದ ಈಗಲ್ಲಿ ಅಂದ್ಕೊಂಡೆ. ಈ ಮಗುನ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಗಾಳಿ ಪಟ ಹರಿಸ್ತಾ ಇದ್ದಾರೆ ಇಲ್ಲಿ. ಈ ಮರಳಲ್ಲಿ ನಡ್ಕೊಂಬರ್ತಾ ಇದ್ರೆ ವಾ, ತುಂಬ ಚೆನ್ನಾಗಿ ಅನಿಸುತ್ತೆ. ಸನ್ ಸ್ಯಾಂಡ್ ಆ್ಯಂಡ್ ಸೀ ಅಂತೂ ಅಮೇಝಿಂಗ್. ಇನ್ನೊಂದು ಏರೋಪ್ಲೇನ್ ಹೋಗ್ತಾ ಇದೆ ನೋಡಿ. ಈ ಅಲೆಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ನನ್ನ ಎಡ್ಡೆ ಇನ್ ಮೈ ಲೈಫ್ ಅಂತ ಹೇಳ್ಬೋದು 2023ಗೆ. ಈ ವೀಕೆಂಡು ತುಂಬ ಮೆಮೊರೇಬಲ್ ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿ ಕಪ್ಪೆ ಚಿಪ್ ಕೂಡ ನೋಡ್ಬೋದು. ಶಿ ಸೆಲ್ಸ್ ಸೀ ಶೆಲ್ಸ್ ಆನ್ ದ ಸೀ ಶೋರ್. ಮನೆ ಇವಾಗ ಕಾಲು ಇಡೋಣ ಈ ನೀರಲ್ಲಿ ಅಂತ ಅನ್ನಿಸ್ತಾ ಇದೆ. ವಾಹ್, ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ತುಂಬ ತಣ್ಣಕ್ಕಿದೆ ನೀರು. ಬಿಸಿಲಲ್ಲಿ ಸೀ ವೀಡ್ಸ್ ಎಲ್ಲ ನೋಡ್ಬೋದು. ಈ ನೀರಲ್ಲಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ನೋಡಿ. ವಾಹ್, ಬ್ಯೂಟಿಫುಲ್ ಆಗಿದೆ ಇಲ್ಲಿ, ಅಮೇಝಿಂಗ್. ಇಲ್ಲಿ ಚಾಂಗಿ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ನಾವು ಸುಮಾರು ಫ್ಲೈಟ್ಸ್ ಟೇಕ್ ಆಫ್ ಆಗ್ತಾ ಇರೋದೆಲ್ಲ ನೋಡ್ಬೋದು. ಇಲ್ಲಂತೂ ಕಾಲಿಟ್ರಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನಂತೂ ಇವತ್ತು ಸದ್ಯ ರಬ್ಬರ್ ಸ್ಲಿಪ್ಪರ್ಸ್ ಥರ ಸ್ವಲ್ಪ ಲೆದರ್ದು ಹಾಕ್ಕೊಂಬಂದಿಲ್ಲ. ಸ್ಲಿಪ್ಪರ್ ಸ್ವಲ್ಪ ಸೇಫಾಗಿ ಚೆನ್ನಾಗಿದೆ, ಮರಳಲ್ಲಿ ಓಡಾಡ್ಬೋದು, ಆ ಥರ ಹಾಕ್ಕೊಂಬಂದಿದ್ದೆ. ಆದರೆ ಸರ್ಪ್ರೈಸ್ ಕೊಟ್ಟರು. ಒಂದು ಜೊತೆ ಬಟ್ಟೆ ತೊಗೊಂಬರ್ತಾ ಇದ್ದೆ ನಾನು ಇಲ್ಲಿ ಸಮುದ್ರದಲ್ಲಿ ಒಂದು ಡಿಪ್ ತೊಗೊಳ್ಳೋದಕ್ಕೆ. ಅದೇ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸ್ಯಾಂಡ್ ಎಲ್ಲ, ಶ್ಯಾಡೋ ಕೂಡ ನೋಡ್ಬೋದು. ವಾ, ಎಲ್ಲ ಕನ್ನಡದ ಚಿತ್ರಗೀತೆಗಳು ಅಂದರೆ ಹಳೆ ಹಾಡುಗಳೆಲ್ಲ ನಾಪ್ಕ ಬರ್ತಾ ಇದೆ ನನಗೆ. ಈ ಸಮುದ್ರದ ಸೌಂಡು ಅಂದರೆ ನೀರಿನ ಸೌಂಡು ಕೇಳಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇನ್ನೊಂದು ಏರೋಪ್ಲೇನ್ ಹೋಗ್ತಾ ಇದೆ ನೋಡಿ. ನೋಡಿ ಇಲ್ಲಿ ಎಷ್ಟು ಜನ ಫಿಶಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮರಳಲ್ಲಿ. ಇವಾಗ ರಜಾ ಇದೆ ಅಂದ್ಬಿಟ್ಟು ಎಲ್ಲ ಕರ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸೇ ಬೇರೆ. ವೀಕೆಂಡ್ಸಲ್ಲಿ ಬಂದಾಗ ಥೈಲ್ಯಾಂಡ್ ಆ ಥರ ಆ ಜಾಗಕ್ಕೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ ನಮಗೆ ನೋಡಿ. ಸಂಜಿತ್ ಅವರಪ್ಪ ಅಲ್ಲಿ ಕೂತಿದ್ದಾರೆ ನೆರಳಲ್ಲಿ. ಸಂಜಿತ್ ಬಾ ಸಮುದ್ರ ಹತ್ರ. ವಾ ಸಂಜಿತ್, ವಾ, ಅಲೆಗಳು ವೇವ್ಸ್ ಹೆಂಗೆ ಬರ್ತಾ ಇದೆ ನೋಡು, ಸೂಪರ್. ಲವ್ಲಿ ಅಲ್ಲ. ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಮೈ ಗಾಡ್, ಸಚ್ ಎ ಲವ್ಲಿ ವ್ಯೂ. ನೇವಿ ಶಿಪ್ ಇರಬೇಕು ಅನ್ಸುತ್ತೆ ಇದು. ನೋಡಿ ಇಲ್ಲಿ ಶ್ರೀರಾಮ ಅಂತ ಬರ್ದಿದ್ದೀನಿ. ಚಿಕ್ಕ ಮಕ್ಕಳಲ್ಲಿ ಹೇಳೋರು ಈ ಥರ ಶ್ರೀರಾಮ ಅಂತ. ಈ ಸ್ಯಾಂಡ್ ಮೇಲೆ ಬರೆದಾಗ ಅಲೆ ಇದ್ರ ಮೇಲೆ ಬರುತ್ತೆ ಅಂತ ಸ್ವಲ್ಪ ಗೊತ್ತಾದ್ಮೇಲೆ ಅದನ್ನ ಹಾಕಕ್ಕೆ ಅಂತ ನಾನು ಬರೆದೆ. ನನ್ನ ಕನ್ನಡ ಸರಿ ಇದೆಯಾ ಅಂತ ನೀವು ಇದನ್ನು ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಲ್ಲಿ ಹೆಜ್ಜೆಗಳ ಗುರುತು ನೋಡಿ. ವಾ, ಈ ಚಿಕ್ಕ
ಚಿಕ್ಕ ಚಿಕ್ಕ ಸ್ಮಾಲ್ ಥಿಂಗ್ಸ್ನ ನಾವು ಲೈಫಲ್ಲಿ ಅಪ್ರಿಷಿಯೇಟ್ ಮಾಡಬಾರ್ದು ಮಾಡಬೇಕು ಅಂತ ಹೇಳುತ್ತೆ ಇದೆಲ್ಲ. ಎಷ್ಟೋ ಸಲ ಇವೆಲ್ಲ ಇದೇನು ಫುಟ್ ಪ್ರಿಂಟ್ಸ್ ಅಂತ ಅಂದ್ಕೊಳ್ತೀವಿ. ಈ ಮರಳಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇರೋದು, ಮೆಲ್ಲು ಸಿರೆ ಸವಿಗಾನ ಲಾ 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 ಲಾ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಪರ, ಆಕಾಶದಾಗೆ ಯಾರು ಮಾಯಗರನು ಚಿತ್ತಾರ ಮಾಡಿ ಹೋಗೋನೆ, ನಗುವ ನಯನ ಮಧುರ ಮೌನ ನುಡಿವ ನರ್ದಯ ಇರೆ ಮಾತಿಗೆ, ಹೊಸ ಭಾಷೆ ಇದು ರಸ ಕಾವ್ಯವಿದು ನಯನ ಮಧುರ. ಥೆರಪಿ ಸಮುದ್ರದಲ್ಲಿ ಸಿಕ್ಕಿರೋ ಚೇರಲ್ಲಿ ಮಹಾರಾಜರು ಆಸನವನ್ನು ಏರಿದರು. ಸಮುದ್ರದಲ್ಲಿ ಸಿಕ್ಕ ಚೇರು ಇದು ನೋಡಿ. ಅಲ್ಲಿ ಕೋಲ್ಡ್ ಬಾಕ್ಸು, ಆಮೇಲೆ ಫಿಶಿಂಗ್ ನೆಟ್ಟು, ಫೋಲ್ಡಬಲ್ ಚೇರ್ಸು ಎಲ್ಲ ತೊಗೊಂಬಂದಿದ್ದಾರೆ. ಮರದ ಕೆಳಗಡೆ ಇಟ್ಕೊಂಡಿರೋದು ನೋಡ್ಬೋದು. ಪಿಕ್ನಿಕ್ ಕ್ಯಾಂಪ್ ಮಾಡಿದ್ದಾರೆ. ನಾವು ವಾಪಸ್ ಚಪ್ಪಲಿಗಳೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಮರಳು ಅಂಟ್ಕೊಂಡ್ಬಿಟ್ಟಿದೆ ಕಾಲಿಗೆ. ನಾನು ಯಾವಾಗಲೂ ಸಿಂಗಾಪುರ್ ಆ್ಯಸ್ ಎ ಟೂರಿಸ್ಟ್ ಬಂದು ಎಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಸಿಂಗಾಪುರಲ್ಲಿ ಆ್ಯಸ್ ಎ ಟೂರಿಸ್ಟ್ ನೀವೇನಾದ್ರು ಬಂದರೆ ಇಲ್ಲಿ ಒಂದು ಅಥವಾ ಎರಡು ನೀವು ಪಾರ್ಕ್ನ ವಿಸಿಟ್ ಮಾಡೋದು ಮರಿಬೇಡಿ. ಯಾಕೆಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಪೆಷಲಿ ನೀವು ಈ ಬೀಚಿಗೆ ಬಂದರೆ ಆ ಬೀಚ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗಾಗತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆರೈಟೀಸ್ ಆಫ್ ಸ್ಪೀಶೀಸ್ನ ನಾವು ಕೂಡ ನೋಡ್ಬೋದು ಇಲ್ಲಿ. ಪ್ಲೇಗ್ರೌಂಡ್ಸ್ ಇರುತ್ತೆ, ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರುತ್ತೆ, ರೆಸ್ಟೋರೆಂಟ್ಸ್ ಇರುತ್ತೆ. ತುಂಬ ಪ್ಲೆಸೆಂಟ್ ಅಟ್ಮಾಸ್ಫಿಯರ್, ಗಜಿಬಿಜಿ ಅಂತ ಅನ್ಸೋದೇ ಇಲ್ಲ. ನೋಡಿ, ಬಾಡಿಗೆ ಸೈಕಲ್ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಓಡಿಸೋಣ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ತಪ್ಪೋಗಿದೆ, ಆದರೆ ಓಡಿಸೋದಕ್ಕಂತೂ ಆಸೆ ಇದೆ. ಇಲ್ಲಿ ಎಷ್ಟೊಂದು ಬೀಚ್ ಕೆಫೆಸು, ಫುಡ್ ಕೋರ್ಟ್ಸ್ ಇದೆ. ಇಲ್ಲಿ ಯಾವುದೋ ಟ್ಯಾಂಕ್ ಟೀ ಹೌಸ್ ಅಂತ ನೋಡ್ಬೋದು. ಚಾಂಗಿ ವಿಲೇಜ್ ಹಾಕರ್ ಸೆಂಟರ್, ಚಾಂಗಿ ಪಾಯಿಂಟ್ ಫೆರಿ ಟರ್ಮಿನಲ್ ನೋಡಿ. ಎಷ್ಟು ಹಕ್ಕಿಗಳ ಸೌಂಡ್ ಇದೆ ಇಲ್ಲೆಲ್ಲ ಮರಗಳ ಮೇಲೆ. ಕಾಫಿ ಕುಡಿಯೋಕೆ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಐಸ್ ಲೆಮನ್ ಟೀನ, ಐಸ್ ಲೆಮನೇಡ್. ಹೊರಗಡೆ ನೋಡಿ, ಆಗಲೇ ಕ್ರಿಸ್ಮಸ್ಗೆ ರೆಡಿ ಮಾಡಿದ್ದಾರೆ. ರಾತ್ರಿ ಆದರೆ ಫುಲ್ ತುಂಬೋಗುತ್ತೆ, ಇಲ್ಲ ಆಗಲೇ ಜನ ಬರೋಕ್ಕೆ ಶುರು ಆದರೆ. ನಾವು ಲಾತೆ ತಗೊಂಡಿದ್ದೀವಿ ನೋಡಿ.
ತುಂಬ ರಿಫ್ರೆಶಿಂಗ್ ಇದೆ, ಬಿಸಿ ಬಿಸಿಯಾಗಿದೆ. ಮತ್ತು ನಮ್ಮ ಬೆಂಗಳೂರು ಕಾಫಿ ಥರನೇ ಅನಿಸುತ್ತೆ. ಈ ಲಾತೆ ಮಾಡಿರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಈ ರೆಸ್ಟೋರೆಂಟಲ್ಲಿ. ಸೊ ಈ ಬೀಚ್ ಸೈಡಿಗೆ ಬಂದಾಗ ಈ ಥರ ಕೆಫೇಸಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಾಫಿ ತೊಗೊಂಡು ಸ್ನ್ಯಾಕ್ಸ್ ತೊಗೊಳ್ಳೋರು ಕೂಡ ಎಂಜಾಯ್ ಮಾಡ್ಬೋದು. ಒಂದು ವೀಕೆಂಡ್ ಅಂತೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಓ, ರೀಸೈಕಲ್ ಬಾಟಲ್ಸಲ್ಲಿ ಮಾಡಿರೋದೆ ಕ್ರಿಸ್ಮಸ್ ಟ್ರೀ ಇವೆಲ್ಲ. ಬಾಟಿಕ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ಕೊಂಡ್ಕೊಬೋದು. ಬೀಚ್ ವೇರ್ ಎಲ್ಲ ಇದೆ ಇಲ್ಲಿ. ಸಾಲಕ್ಕೂ ರೆಸ್ಟೋರೆಂಟ್ಸು ಸರ್, ಟರ್ ಐಸ್ ಕ್ರೀಮ್ಸ್ ನೋಡಿ ಅಲ್ಲೋಡಿ. ಹಕ್ಕಿಗಳು ತುಂಬ ಇದಿದೆ, ಏನಂತ ಹೇಳ್ತಾರೆ, ಪ್ಯಾರೆಟ್ಸ್, ಗಿಣಿಗಳಿದೆ, ಎಷ್ಟೊಂದು ವೆರೈಟಿ ಬರ್ಡ್ಸ್. ಹೂ ಅಲ್ಲೋಡ್ರಿ, ಹಾರ್ನ್ಬಿಲ್, ಹಾರ್ನ್ಬಿಲ್, ಹಾರ್ನ್ಬಿಲ್. ಓ ಮೈ ಗಾಡ್, ಓ ಮೈ ಗಾಡ್, ಈ ಜಾಗ ಬರ್ಡ್ಸ್ ಪ್ಯಾರಡೈಸ್ ಅನ್ಬೋದು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.